ಸಾಹಿತಿ ಉಳುವಂಗಡ ಕಾವೇರಿ ಉದಯ ಬರೆದಿರುವ ಕೊಡವ ಮಕ್ಕಳ ಕೂಟದ 59ನೇ ಪುಸ್ತಕ ಪೊಲುಂದ ಬದುಕು ಮಡಕೇರಿಯಲ್ಲಿ ಬಿಡುಗಡೆಗೊಂಡಿತು। ನಗರದ ಪತ್ರಿಕಾ ಭವನದಲ್ಲಿ ಬ್ರಹ್ಮಗಿರಿ ವಾರಪತ್ರಿಕೆಯ ಸಂಪಾದಕ ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಉಳ್ಳಿಯಡ ಎಂಪುವಯ್ಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು। ಬಳಿಕ ಮಾತನಾಡಿದ ಅವರು ಸಾಹಿತ್ಯದ ಬೆಳವಣಿಗೆಗೆ ಪುಸ್ತಕೋದ್ಯಮದ ಕೊಡುಗೆ ಅಪಾರವೆಂದರು। ಸಾಮಾಜಿಕ ಜಾಲತಾಣಗಳ ದಾಳಿಯಿಂದ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕ್ಷೀಣಿಸುತ್ತಿದೆ। ಹೊಸ ಪುಸ್ತಕಗಳ ಮುದ್ರಣ ಸಂಖ್ಯೆ ಕಡಿಮೆಯಾಗುತ್ತಿದೆ। ಓದುವವರ ಸಂಖ್ಯೆ ಹೆಚ್ಚಾಗಬೇಕಾದರೆ ಸಾಹಿತ್ಯ ವೈಜ್ಞಾನಿಕವಾಗಿ ಬೆಳವಣಿಗೆಯನ್ನು ಕಾಣಬೇಕು ಎಂದರು। ಪತ್ರಿಕೆಯನ್ನು ಪುಸ್ತಕಗಳನ್ನು ಇತರ ಕೃತಿಗಳನ್ನು ಕನ್ನಡ ಲಿಪಿಯ ಕೊಡವ ಭಾಷೆಯಲ್ಲಿ ಓದುವ ಸಂಖ್ಯೆ ಇತ್ತೀಚೆಗೆ ತುಂಬಾ ವಿರಳ ಆಗಿದೆ। ಇದು ಒಳ್ಳೆ ಲಕ್ಷಣ ಅಲ್ಲ। ಯಾವುದೇ ಭಾಷೆಯ ವೈಜ್ಞಾನಿಕ ಬೆಳವಣಿಗೆಗೆ ಬರೀ ಈ ಸಾಮಾಜಿಕ ಜಾಲತಾಣದ ಯಾವುದೇ ಚಟುವಟಿಕೆಗಳು ಮಾತ್ರ ಇದ್ದರೆ ಸಾಲದು। ಒಂದು ಭಾಷೆ ವ್ಯವಸ್ಥಿತವಾಗಿ ಬೆಳೆಯಬೇಕಾದ್ರೆ ವೈಜ್ಞಾನಿಕವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ನಾವು ಏನು ಲೇಖನಿ ಕಾಗದ ಬಳಸಿ ಬರೀತೇವೆ ಅದಕ್ಕೆ ಆದ್ಯತೆ ಮನ್ನಣೆ ಇರಲೇಬೇಕು। ಬರೀ ವಾಟ್ಸಪ್ನಲ್ಲಿ ಏನಾದರೂ ಮಾಡಿಕೊಂಡು ಅಥವಾ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹಾಕ್ಕೊಂಡು ನಮ್ಮ ಭಾಷೆನ ಬೆಳೆಸ್ತೀವಿ ಅಂತಂದರೆ ಅದು ವೈಜ್ಞಾನಿಕ ಬೆಳವಣಿಗೆ ಆಗೋದಿಲ್ಲ। ಯಾಕಂದರೆ ಈ ಇದರಲ್ಲಿ ಭಾಷೆಯನ್ನು ಸಮೃದ್ಧವಾಗಿ ಬೆಳೆಸಲಿಕ್ಕೆ ಅವಕಾಶ ಇರೋದಿಲ್ಲ। ಯಾವುದೋ ಮಿಶ್ರ ಭಾಷೆ ಯಾವುದೋ ಅರ್ಧಂಬರ್ಧ ಭಾಷೆಯನ್ನು ಬಳಸೋದ್ರ ಮೂಲಕ ಭಾಷೆಯ ನಿಜವಾದ ಬೆಳವಣಿಗೆ ಸಾಧ್ಯ ಇಲ್ಲ। ಆದ್ದರಿಂದ ಭಾಷೆ ಬೆಳಿಬೇಕಾದ್ರೆ ನಾವು ಪುಸ್ತಕದತ್ತ ಒಲವು ತೋರಿಸಬೇಕು। ಪೆನ್ನು ಪೇಪರ್ ಬಳಸಿ ಬರೆಯುವಂಥ ಬರವಣಿಗೆಗೆ ನಾವು ಒತ್ತು ಕೊಡಬೇಕು। ಹಾಗೆ ಮಾಡಿದ್ರೆ ಭಾಷೆ ಬೆಳೀತದೆ ಅಂತ ಹೇಳೋದು। ಪೊಲುಂದ ಬದುಕು ಪುಸ್ತಕ ರಚಿಸಿದ ಸಾಹಿತಿ ಉಳುವಂಗಡ ಕಾವೇರಿ ಉದಯ ಮಾತನಾಡಿ ಓರ್ವ ಶೋಷಿತ ಹೆಣ್ಣು ಹೆದರದೆ ಧೈರ್ಯದಿಂದ ಸಮಾಜದಲ್ಲಿ ಹೇಗೆ ಬದುಕಬಹುದೆಂಬ ವಿಚಾರಕ್ಕೆ ಒತ್ತು ನೀಡಿ ಈ ಕಥೆಯನ್ನು ಬರೆಯಲಾಗಿದೆ। ಒಬ್ಬ ಪುರುಷನಿಂದ ಬದುಕು ಹಾಳಾದರೂ ಮತ್ತೋರ್ವನಿಂದ ಬಾಳು ಹಸನಾಗುವುದನ್ನು ಬರವಣಿಗೆಯ ಮೂಲಕ ಚಿತ್ರಿಸಲಾಗಿದೆ। ಅನ್ಯಾಯಕ್ಕೊಳಗಾದ ನಾರಿ ಕೊರಗುತ್ತಾ ಮೂಲೆ ಗುಂಪಾಗದೆ ತಲೆ ಎತ್ತಿ ಸಮಾಜವನ್ನು ಎದುರಿಸಬೇಕೆಂಬ ಸಂದೇಶವನ್ನು ನೀಡಲಾಗಿದೆ ಎಂದರು। ಪೊಲುಂದ ಬದುಕು ತಾನು ರಚಿಸಿದ 24ನೇ ಪುಸ್ತಕವಾಗಿ ಪ್ರಕಟಗೊಂಡಿದ್ದು ಕೊಡವ ಮಕ್ಕಳ ಕೂಟದಿಂದ ದೊಡ್ಡ ಮಟ್ಟದ ಸಹಕಾರ ದೊರೆಯುತ್ತಿದೆ ಎಂದು ತಿಳಿಸಿದರು। ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬ ವಿಚಾರಕ್ಕೆ ಒತ್ತು ಕೊಟ್ಟು ಈ ಕಥೆಯನ್ನು ಬರೆದಿದ್ದೇನೆ। ಓರ್ವ ಪುರುಷನಿಂದ ಅವಳ ಬದುಕು ಹಾಳಾದರೂ ಮತ್ತೋರ್ವ ಯುವಕನಿಂದ ಅವಳ ಬಾಳು ಹಸನಾಗುವಂತೆ ತೋರಿಸಿದ್ದೇನೆ। ಅನ್ಯಾಯಕ್ಕೊಳಗಾದ ನಾರಿ ಹೊರಗುತ್ತ ಮೂಲೆ ಗುಂಪಾಗದೆ ತಲೆ ಎತ್ತಿ ಸಮಾಜವನ್ನು ಎದುರಿಸಬೇಕೆಂಬ ಸಂದೇಶವನ್ನು ಕೊಡುವ ಉದ್ದೇಶ ಹೊಂದಿರುವ ಈ ಕಾದಂಬರಿಯನ್ನು ಎಲ್ಲರೂ ಕೊಂಡು ಓದಿ ಮೆಚ್ಚಿಕೊಂಡರೆ ನನ್ನ ಬರಹಕ್ಕೆ ಸಾರ್ಥಕತೆ ದೊರಕಿದಂತಾಗುತ್ತದೆ। ಬದುಕಿನಲ್ಲಿ ಕತ್ತಲು ಕವಿಯುತ್ತಿದ್ದಂತೆ ಅದನ್ನು ಹೊಡೆದೋಡಿಸಿ ಬೆಳಕು ಪ್ರಜ್ವಲಿಸುವಂತೆ ಮಾಡುವ ಸಾರಾಂಶ ಹೊಂದಿರುವ ಈ ಕಥೆಗೆ ಹೊಲಂದ ಬದುಕು ಅಂದರೆ ಬೆಳಗಿನ ಬದುಕು ಎಂಬ ಶೀರ್ಷಿಕೆ ನೀಡಿದ್ದೇನೆ। ಇದು ನಾನು ಬರೆದ 2ನೇ ಪುಸ್ತಕವಾದರೂ ಇದೀಗ 24ನೇ ಪುಸ್ತಕವಾಗಿ ಪ್ರಕಟವಾಗುತ್ತಿದೆ। ನನ್ನ ಹೆಚ್ಚಿನ ಪುಸ್ತಕಗಳು ಕೊಡವ ಮಕ್ಕಳ ಕೂಟದಿಂದಲೇ ಪ್ರಕಟವಾಗಿವೆ। ಇದಕ್ಕೆ ಅಯ್ಯಪ್ಪನವರ ಶ್ರಮ ಕಾರಣ ಅಂತ ಹೇಳ್ಬೋದು। ಈಗ ಪೂರ್ಣ ಹೇಳಿದ ಹಾಗೆ ಬ್ರಹ್ಮಗಿರಿ ಪತ್ರಿಕೆ ನೋಡಿಯೇ ನಾನು ಕೊಡವ ಭಾಷೆ ಹೇಗೆ ಬರೀಬೇಕು ಅಂತ ಕಲ್ತುಕೊಂಡು ಬ್ರಹ್ಮಗಿರಿ ಪತ್ರಿಕೆ ಓದಿ ಅಲ್ಲಿಂದ ನಾನು ಕೊಡವ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ। ಸಮಾಜ ಸೇವಕ ಹಾಗೂ ಬರಹಗಾರ ತೆನ್ನೀರ ಮೈನಾ ಮಾತನಾಡಿ ಸರಳ ಭಾಷೆಯ ಬೆಳವಣಿಗೆಗಳು ಓದುಗರನ್ನು ಸೆಳೆಯುವಲ್ಲಿ ಹೆಚ್ಚು ಸಫಲವಾಗುತ್ತವೆ। ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಕರೆ ನೀಡಿದರು। ಅದನ್ನು ನಾವು ಅನೇಕ ಪತ್ರಿಕೆಗಳಲ್ಲಿ ಕೂಡ ಗಮನಿಸಿದ್ದೇವೆ। ನನಗನ್ನಿಸುತ್ತೆ ಪುಸ್ತಕ ಅಂದರೆ ಮಸ್ತಕದಲ್ಲಿ ಮೂಡಿರತಕ್ಕಂಥ ಚಿಂತನೆಗಳು ಅಭಿಪ್ರಾಯಗಳು ಹಾಗೂ ಭಾವನೆಗಳನ್ನು ಅಚ್ಚು ರೂಪದಲ್ಲಿ ಪ್ರಕಟಪಡಿಸುವುದು ಪ್ರಕಟಪಡಿಸಿ ಮತ್ತೊಬ್ಬರ ಮಸ್ತಕಕ್ಕೆ ಹಂಚುವಂಥ ಪ್ರಕ್ರಿಯೆ ಇರತಕ್ಕಂಥ ಸಾಧನ ಅಂದರೆ ಅದು ಪುಸ್ತಕ ಅಂತ ಅರ್ಥ। ಇಲ್ಲಿ ಇವರ ಬರವಣಿಗೆಯಲ್ಲಿ ಬಹಳ ಒಂದು ಇಷ್ಟ ಆಗೋದೇನೆಂದರೆ ತುಂಬ ಸರಳತೆಯಿಂದ ಅವರ ಬರವಣಿಗೆ ಇರುತ್ತದೆ ಹಾಗೂ ಆ ಸರಳತೆ ಇರುವುದರಿಂದ ಓದುಗರಿಗೆ ಬಹಳ ಬೇಗ ತಲುಪುತ್ತೆ। ನಾವು ಏನು ನಮ್ಮ ಬರವಣಿಗೆಯಲ್ಲಿ ವಾಕ್ಯ ಸಂಯೋಜನೆ ಆಗಿರ್ಬೋದು ಅಥವಾ ಪದಗಳ ಬಳಕೆಯಲ್ಲಿ
ಒಂದಷ್ಟು ಕಠಿಣ ಪದಗಳನ್ನು ಬಳಸಿದ್ರೆ ಅದು ಓದುಗರನ್ನೇ ಸ್ವಲ್ಪ ಗೊಂದಲಕ್ಕೆ ಮಾಡುತ್ತೆ. ಆದರೆ ಕಾವೇರಿಯವರ ಬರಹದಲ್ಲಿ ನಾನು ನೋಡಿದಾಗೆ ಬಹಳ ಸರಳವಾಗಿ ಪ್ರತಿ ವಾಕ್ಯವನ್ನು ಕೂಡ ಪ್ರತಿಯೊಬ್ಬರು ಕೂಡ ಅರ್ಥೈಸಬೇಕಂತಹ ಒಂದು ರೀತಿ. ಸುದ್ದಿಗೋಷ್ಠಿಯಲ್ಲಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿಐಯಪ್ಪ, ಕೂಟದ ಜಂಟಿ ಕಾರ್ಯದರ್ಶಿ ಕ್ಯಾಲೆಟಿರ ದೇವಯ್ಯ ಹಾಗೂ ನಿರ್ದೇಶಕ ಅಜ್ಜಮಕ್ಕಡ ವಿನು ಕುಶಾಲಪ್ಪ ಹಾಜರಿದ್ದರು.